ಹಾಯ್ ಫ್ರೆಂಡ್ಸ್, ಉದ್ಯೋಗ ವರ್ಧಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತು ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈಗ ಇಲ್ಲಿ ವಿಜಯವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಪರೀಕ್ಷಾ ಅಕ್ರಮ ತಡೆಗೆ ಕಾಯ್ದೆಯನ್ನ ತರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ಮುಂದಿನ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಮಂಡನೆಗೆ ಕಾನೂನು ಇಲಾಖೆಗೆ ಸಿದ್ಧತೆಯನ್ನ ಪಡಿಸ್ತಾ ಇದೆ. ಜೊತೆಗೆ ನೋಡ್ರಿ, ಏನಾದರೂ ಅಗತ್ಯ ಬಿದ್ರೆ ಅದನ್ನೇನ್ ಮಾಡ್ತಾರೆ ಅಂದ್ರೆ ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಮೂಲಕ ಜಾರಿಗೆ ತರ್ತಾರೆ. ಅದಕ್ಕೋಸ್ಕರ ನೋಡ್ರಿ, ಅಡ್ವೊಕೇಟ್ ಜನರಲ್ ಸಹ ಏನಪ್ಪ ಅಂದ್ರೆ ವರದಿಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಕಾನೂನು ಯಾಕೆ ಬಂತಂದ್ರೆ, PSI ಪರೀಕ್ಷೆ ಅಕ್ರಮ ಹಿನ್ನೆಲೆ ಏನಿರ್ತಿಲ್ಲ ಅದಕ್ಕೋಸ್ಕರ ಅಂದ್ರೆ, ಈಗ ನೋಡ್ರಿ PSI ಅಕ್ರಮ ಆದ್ಮೇಲೆ ಏನಪ್ಪ ಅಂದ್ರೆ ಎಷ್ಟೋ ರಿಕ್ರೂಟ್ಮೆಂಟ್ ಗಳಾಗದಿತ್ತು, ಅವುಗಳು ನಿಂತೋಯ್ತು. ಈ ತರದ ಮುಂದೆ ಒರಿಬಾರ್ದು ಅಥವಾ ಈ ತರದ ಅಕ್ರಮಗಳು ಮುಂದೇನು ಆಗ್ಬಾರ್ದು ಅನ್ನೋದ ಹಿನ್ನೆಲೆಗೋಸ್ಕರ ಏನಪ್ಪ ಅಂದ್ರೆ ಈ ಕಾನೂನನ್ನ ತರ್ತಾ ಇದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಂತೆ ನಡೆಯುವ ಪರೀಕ್ಷೆಗಳಲ್ಲಿನ ಅಕ್ರಮಗಳನ್ನು ತಡೆಯುವುದಕ್ಕೆ ಹೊಸ ಕಾನೂನು ರೂಪಿಸಲು ಸರ್ಕಾರ ಮುಂದಾಗಿದೆ. PSI ನೇಮಕಕ್ಕೆ ನಡೆದಿದ್ದ ಪರೀಕ್ಷಾ ಅಕ್ರಮಗಳಲ್ಲಿ ತಪ್ಪಿಸ್ತಸ್ಥರಾಗಿದ್ದ ಕೆಲವರು ಕಾನೂನಿನ ಕುಣಿಕೆಯಿಂದ ಸುಲಭವಾಗಿ ತಪ್ಪಿಸಿಕೊಂಡಿದ್ದಾರೆ. ಜಾರಿಯಲ್ಲಿರುವ ಬೇರೆ ಬೇರೆ ಕಾನೂನುಗಳನ್ನು ಬಳಸಿಕೊಂಡು ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಮಾಡಲು ಆಗುತ್ತಿಲ್ಲ. ಆದ್ದರಿಂದಲೇ ಸರ್ಕಾರ ಕಾನೂನಿನ ಬಲ ತುಂಬಲು ಕಾರ್ಯೋನ್ಮುಖವಾಗಿ PSI ಅಕ್ರಮ ಹೊರಬಂದಾಗ ಕಾಂಗ್ರೆಸ್ ಪಕ್ಷ ವಿಧಾನಮಂಡಲದ ಹೊರಗೆ ಹಾಗೂ ಒಳಗೆ ಸಾಕಷ್ಟು ಹೋರಾಟ ಮಾಡಿತ್ತು. ಆದರೆ ಈಗ ಅಧಿಕಾರಕ್ಕೆ ಬಂದಿರುವುದರಿಂದ ಪರೀಕ್ಷೆಗಳ ಅಕ್ರಮಗಳಿಗೆ ಬ್ರೇಕ್ ಹಾಕಲು ನಿರ್ಧರಿಸಿದೆ. ಯಾವುದೋ ಒಂದು ಹುದ್ದೆಗೆ ಮಾತ್ರವಲ್ಲದೆ ಬೇರೆ ಬೇರೆ ಏಜೆನ್ಸಿಗಳ ನಡೆಸುವ ಎಲ್ಲಾ ಪರೀಕ್ಷೆಗಳಿಗೂ ಅನ್ವಯ ಆಗುವ ರೀತಿಯಲ್ಲಿ ಕಾನೂನು ಇರಲಿದೆ. ಅಂದ್ರೆ ನೋಡ್ರಿ, ಜಸ್ಟ್ ನೀವೇನಪ್ಪ ಅಂದ್ರೆ PSI ಎಕ್ಸಾಮ್ ಅಲ್ಲಿ ಆಯ್ತು ಅಂತ ನಿಮಗೆ KSP ಡಿಪಾರ್ಟ್ಮೆಂಟ್ ಇಂದ ಮಾತ್ರ ಡಿಬಾರ್ ಮಾಡಂಗಿಲ್ಲ. KPSC ಇರ್ಬೋದು, KA ಇರ್ಬೋದು, ಏನೇನ್ ಏಜೆನ್ಸಿಗಳಿದೆಯಲ್ಲ ಎಲ್ಲಾ ಪರೀಕ್ಷೆಗಳಿಗೂ ಅನ್ವಯ ಆಗುವಂತ ಕಾನೂನನ್ನ ಇವರು ತರ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರ ಸೂಚನೆಯ ಮೇರೆಗೆ ಕಾನೂನು ಇಲಾಖೆ ಈ ನಿಟ್ಟಿನಲ್ಲಿ ತಜ್ಞರ ಜೊತೆಗೆ ಚರ್ಚೆ ನಡೆಸಿದೆ. ಬೇರೆ ಬೇರೆ ಪರೀಕ್ಷೆಗಳಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಗೆ ಕಾರಣರಾದವರು ಸುಲಭವಾಗಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ದರು. ಅಂದ್ರೆ ನೋಡ್ರಿ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪೇಪರ್ ಲೀಕ್ ಏನ್ ಮಾಡ್ತಿದಾರಲ್ಲ ಅವರು ತಪ್ಪಿಸಿಕೊಳ್ತಿದ್ದಾರೆ. ಈ ತರದ ಸನ್ನಿವೇಶಗಳು ಮುಂದೆ ಬರಬಾರದು ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಕಾಯ್ದೆಯನ್ನ ತರ್ತಿದ್ದಾರೆ. ಸೊ ನೋಡ್ರಿ, ಕಾನೂನಿನಲ್ಲಿ ಏನೇನು ಇರಲಿದೆ ಅಂದ್ರೆ, ಪರೀಕ್ಷೆ ನಡೆಸುವುದು, ಪ್ರಶ್ನೆ ಪತ್ರಿಕೆ ತಯಾರಿ, ಅದನ್ನು ಮುದ್ರಿಸುವುದರಿಂದ ಹಿಡಿದು ಅಭ್ಯರ್ಥಿಗಳಿಗೆ ತಲುಪುವ ತನಕ ಏನೇನು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂದ್ರೆ ಎಲ್ಲಿ ತಯಾರಿಯಿಂದ ನಡೆದು ನೋಡ್ರಿ, ಅಭ್ಯರ್ಥಿಗಳಿಗೆ ತಲುಪುವವರೆಗೂ ಏನೇನು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕಲ್ಲ ಅದನ್ನು ತೆಗೆದುಕೊಳ್ತಾರೆ. ಎಲ್ಲಿಯೂ ಸೋರಿಕೆ ಆಗದಂತೆ ಹೇಗೆ ಎಚ್ಚರಿಕೆ ವಹಿಸಬೇಕು, ಪರೀಕ್ಷಾ ಕೊಠಡಿಗಳನ್ನು ಹೇಗೆ ಸಜ್ಜುಗೊಳಿಸಬೇಕು, ಪರೀಕ್ಷಾ ಕೊಠಡಿಗೆ ಯಾರಿಗೆ ಪ್ರವೇಶ, ಮೌಲ್ಯಮಾಪನ ಹೇಗೆ, OMR ಶೀಟ್ಗಳನ್ನು ಹೇಗೆ ಕಾಪಾಡಬೇಕು, ಉಲ್ಲಂಘನೆ ಮಾಡಿದವರಿಗೆ ಏನೇನು ಶಿಕ್ಷೆ ನೀಡಬೇಕು, ಸಂದರ್ಶನಗಳನ್ನು ಯಾರು ನಡೆಸಬೇಕು ಎಂಬಲ್ಲಿ ಎಲ್ಲ ಅಂಶಗಳನ್ನು ಈ ಕಾಯ್ದೆ ಒಳಗೊಂಡಿರುತ್ತದೆ ಎಂದು ಮುಖ್ಯಮಂತ್ರಿಯ ಕಚೇರಿಯ ಉನ್ನತ ಮೂಲಗಳು ಖಚಿತಪಡಿಸಿದೆ. ಕೇವಲ ನೇಮಕಾತಿ ನಡೆಯುವ ಪರೀಕ್ಷೆಗಳಿಗೆ ಮಾತ್ರವಲ್ಲದೆ ಎಲ್ಲ ರೀತಿಯ ಪರೀಕ್ಷೆಗಳಿಗೂ ಈ ಬಿಗಿ ಕ್ರಮಗಳನ್ನು ಒಳಗೊಂಡ ಕಾನೂನಿನ ಅನ್ವಯವಾಗಲಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಏನೇನು ಶಿಕ್ಷೆಗಳನ್ನು ಕೊಡಬಹುದಪ್ಪ ಅಂದ್ರೆ, ಪರೀಕ್ಷಾ ಅಕ್ರಮದಲ್ಲಿ ತೊಡಗಿದವರಿಗೆ ದೊಡ್ಡ ಮಟ್ಟದ ಶಿಕ್ಷೆಯನ್ನು ವಿಧಿಸುವ ಬಗ್ಗೆಯೂ ಕಾಯ್ದೆಯಲ್ಲಿ ವಿಶೇಷ ಒತ್ತು ನೀಡಲಾಗುತ್ತಿದೆ. ಜಾಮೀನು ರಹಿತ ಬಂಧನ ಮಾಡಲು ಅವಕಾಶ ಕಲ್ಪಿಸಲಾಗುತ್ತದೆ. ಜೈಲು ಶಿಕ್ಷೆಯನ್ನು 5 ವರ್ಷ ಅಥವಾ 12 ವರ್ಷಕ್ಕೆ ನಿಗದಿ ಮಾಡುವ ಬಗ್ಗೆಯೂ ಚರ್ಚೆ ನಡೆದಿದೆ. 10 ಲಕ್ಷಗಳಿಗೂ ಹೆಚ್ಚಿನ ದಂಡ ಸಹ ವಿಧಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ. ಒಮ್ಮೆ ಪರೀಕ್ಷಾ ಅಕ್ರಮದಲ್ಲಿ ತೊಡಗುವ ವ್ಯಕ್ತಿಯನ್ನು ಮುಂದೆ ಯಾವುದೇ ಪರೀಕ್ಷೆ ಕಾರ್ಯಗಳಿಗೆ ನೇಮಕ ಮಾಡದೆ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತೆ, ಅಂದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಮಾಡಲಾಗುತ್ತದೆ. ಹಾಗಾದ್ರೆ ಯಾವ್ಯಾವ ಪರೀಕ್ಷೆಗಳಿಗೆ ಇದು ಅನ್ವಯ ಆಗುತ್ತೆ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತ ಪರೀಕ್ಷೆಗಳು ಅಂದ್ರೆ KPSC ನಡೆಸುವಂತ ಪರೀಕ್ಷೆಗಳು, ಹೈಕೋರ್ಟ್ ನಡೆಸುವಂತ ಪರೀಕ್ಷೆಗಳು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ನಡೆಸುವಂತ ಪರೀಕ್ಷೆಗಳು, ಪ್ರೌಢ ಶಿಕ್ಷಣ ಮಂಡಳಿ, ಪೊಲೀಸ್ ನೇಮಕಾತಿ ಮಂಡಳಿ KSP, ವಿಶ್ವವಿದ್ಯಾಲಯಗಳು ಸೇರಿದಂತೆ ಸರ್ಕಾರದ ಅನುದಾನಗಳಲ್ಲಿ ಆಗುವ ನೇಮಕಗಳ ಪರೀಕ್ಷೆಗಳಿಗೆ ಈ ಕಾನೂನು ಅನ್ವಯವಾಗುತ್ತದೆ ಎಂದು ಮೂಲಗಳು ಹೇಳುತ್ತಿದೆ. ಹಾಗಾದ್ರೆ ಅಡ್ವೊಕೇಟ್ ಜನರಲ್ ಏನ್ ಹೇಳ್ತಿದಾರಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಇಂತಹ ಕಾನೂನು ತರುವ ಬಗ್ಗೆ ಕಾನೂನು ಸಚಿವ HK ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಿದ ನಂತರ ಕಾನೂನು ಇಲಾಖೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರಿಂದನೂ ಸಲಹೆ ಪಡೆದುಕೊಂಡಿದೆ, ಅವರಿಂದಲೂ ಕಾನೂನು ರೂಪಿಸಬಹುದೆಂಬ ಅಭಿಪ್ರಾಯವನ್ನು ಹೊಂದಿದೆ. ಜೊತೆಗೆ ನೋಡ್ರಿ, ಮಂಡಳಿಗೆ ಯಾವ ತರನಾಗಿ ಬಂತು, ಏನೇನ್ ಮಾಡ್ತಾರೆ ಅಂತಂದ್ರೆ, ಕಳೆದ ಸರ್ಕಾರದ ಅವಧಿಯಲ್ಲಿ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ಅವರು ವಿಧಾನಸಭೆಯಲ್ಲಿ ಖಾಸಗಿ ಸದಸ್ಯರ ವಿಧೇಯಕ ಮಂಡಿಸಿದರು, ಆದರೆ ಅದು ಚರ್ಚೆಗೆ ಬರಲಿಲ್ಲ. ಆನಂತರ ಬೆಂಗಳೂರಿನ ಅಧಿವೇಶನಗಳಲ್ಲಿ ಮಂಡಿಸಲು ಸಾಧ್ಯವಾಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುತ್ತಿದ್ದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಯ ಗಮನಕ್ಕೆ ಈ ವಿಚಾರ ತಂದರು. ತಕ್ಷಣ ಸಿದ್ದರಾಮಯ್ಯ ಅವರು ಸಚಿವ HK ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಿ ಕಾನೂನು ರೂಪಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಜೊತೆಗೆ ನೋಡ್ರಿ,
ವಿಶೇಷ ನ್ಯಾಯಾಲಯವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ತ್ವರಿತ ವಿಲೇವಾರಿ ಆಗುವಂತೆ ನೋಡಿಕೊಳ್ಳುವುದು ಸರ್ಕಾರದ ಉದ್ದೇಶವಾಗಿದೆ. ಅಂದ್ರೆ ಈಗ ನೋಡ್ರಿ ಪಿಎಸ್ಐ 545 ಸ್ಕ್ಯಾಮ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅದರ ಹಿಯರಿಂಗ್ ಈಗ ಏನಾಗ್ತಿದೆ ಅಂದ್ರೆ 4-5 ತಿಂಗಳು ಹೋಗ್ತಾ ಇರೋದ್ರಿಂದ, ಯಾಕಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ 2.5 ವರ್ಷ ಫಿಸಿಕಲ್ ಮುಗಿದು ಇನ್ನು ಎಕ್ಸಾಮಿನೇಷನ್ ನಡೆದಿಲ್ಲಲ್ಲ, ಅದಕ್ಕೋಸ್ಕರ ಈಗ ಏನ್ ಮಾಡ್ತಿದ್ರು ಅಂದ್ರೆ ವಿಶೇಷ ನ್ಯಾಯಾಲಯಗಳ ಮೂಲಕ ಏನಪ್ಪಾ ಅಂದ್ರೆ ತ್ವರಿತವಾಗಿ ಕೇಸ್ಗಳನ್ನ ಬಗೆಹರಿಸಬೇಕಂತೇಳಿ ವಿಶೇಷ ನ್ಯಾಯಾಲಯಗಳನ್ನು ಅವರು ಸ್ಥಾಪನೆ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ಇನ್ ಮುಂದೆ ಯಾರಾದ್ರೂ ಪರೀಕ್ಷೆಯಲ್ಲಿ ಅಕ್ರಮ ನಡೆಸಿದ್ರೆ ಅವರಿಗೆ ಶಿಕ್ಷೆಯ ಜೊತೆಗೆ ಏನಪ್ಪಾ ಅಂದ್ರೆ ಮುಂದೆ ಏನೆಲ್ಲ ಪರಿಹಾರಗಳನ್ನ ಕೊಡಬಹುದು ಅನ್ನೋದನ್ನ ಈ ಒಂದು ಕಾಯ್ದೆಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.